ನಮಸ್ಕಾರ, ನಾನು ಡಾಕ್ಟರ್ ವಿ ಕೇಶವಮೂರ್ತಿ ಅಂತ. ನಾರಾಯಣ ಹೆಲ್ತ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಮುಖ್ಯ ಹಿರಿಯ ಹೃದ್ರೋಗ ತಜ್ಞ. ಸ್ನೇಹಿತರೆ, ಈ ಕೊರೋನಾ ಮಹಾಮಾರಿಯ ಈ ಸಮಯದಲ್ಲಿ ಪ್ರತಿಯೊಬ್ಬ ಜನಸಾಮಾನ್ಯನು, ಪ್ರತಿಯೊಬ್ಬ ಹೃದ್ರೋಗಿಯು ಆತಂಕಕ್ಕೆ ಒಳಗಾಗೋದು ಸರ್ವೇ ಸಾಮಾನ್ಯ. ಬಹಳಷ್ಟು ಜನ ನನಗೆ ಫೋನ್ ಮಾಡಿ ತಮ್ಮ ಕಷ್ಟ ಸುಖಗಳನ್ನು ಹಂಚಿಕೊಳ್ತಾರೆ, ಅವರ ಆತಂಕಗಳ ಬಗ್ಗೆ ನನ್ನ ಜೊತೆ ಡಿಸ್ಕಸ್ ಮಾಡ್ತಾರೆ. ಈ ಸಮಯದಲ್ಲಿ ಆತಂಕಗಳ ನಿವಾರಣೆಗೋಸ್ಕರ ಕೆಲವು ಹೇಳಬೇಕು ಅಂತ ನಿಮ್ಮ ಮುಂದೆ ಬಂದಿದ್ದೀನಿ. ಮೊದಲನೇದಾಗಿ, ಈ ಕೊರೋನಾ ಈ ಸೋಂಕು ತಗಲಿದಾಗ ಹೃದಯದ ಕಾಯಿಲೆ ಬರ್ಬೋದಾ ಇಲ್ವಾ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಕೆ ಎಲ್ಲರೂ ಆತಂಕ ಪಡ್ತಾರೆ. ಹೃದಯದ ಕಾಯಿಲೆ ಬರೋದು ಅತ್ಯಂತ ಕಡಿಮೆ ಪೇಷೆಂಟ್ಗಳಿಗೆ. ಶೇಕಡಾವಾರು 90% ಕೊರೋನಾ ಸೋಂಕು ತಗಲಿದವರು ಗುಣಮುಖ ಆಗ್ತಾರೆ. ಒಂದು 10% ಜನ ಈ ಕೊರೋನಾ ಸೋಂಕಿನಿಂದ ಕಾಂಪ್ಲಿಕೇಶನ್ ಉಂಟಾಗಿ ಹೃದಯದ ರೋಗಗಳು ಬಂದು ಪ್ರಾಣ ಆಗ್ತಾರೆ. ಹೃದಯದ ರೋಗದಲ್ಲಿ ಮುಖ್ಯವಾಗಿ ಬರುವಂಥ ತೊಂದರೆಗಳೇನೆಂದರೆ ಮಯೋಕಾರ್ಡೈಟಿಸ್, ವ್ಯಾಸ್ಕುಲೈಟಿಸ್, ಟೆಕಿಯರ್ಮಿಯಾ, ಕಾರ್ಡಿಯೋಜೆನಿಕ್ ಶಾಕ್, ಹಿಂಗೆ ಮೊದಲಾದ ಕೆಲವಾರು ಕಾಂಪ್ಲಿಕೇಶನ್ ತುತ್ತಾಗಿ ಮರಣ ಆಗ್ತಾರೆ. ಈ ಟರ್ಮಿನಲ್ ಸ್ಟೇಜು ಕಾಂಪ್ಲಿಕೇಶನ್ ಸ್ಟೇಜ್ಗೆ ಹೋದಾಗ ಭಾಳಷ್ಟು ಜನ ಬದುಕೋದಿಲ್ಲ, ಬದುಕೋಕ್ಕೆ ತುಂಬ ಕಷ್ಟ. ಸೊ ಅದ್ರ ಬಗ್ಗೆ ವರಿ ಮಾಡೋದು ಬೇಕಾಗಿಲ್ಲ. ಬೇಕಾದರೆ ಉತ್ತಮವಾದ ವಿಷಯ ಏನಂದರೆ ಶೇಕಡ 90% ಜನ ಗುಣಮುಖರಾಗೋದು ತುಂಬ ಒಳ್ಳೆಯ ವಿಷಯ. ಎರಡನೇ ವಿಷಯ ಏನಂದರೆ ಹೃದ್ರೋಗಿಗಳಿಗೆ ಕೊರೋನಾ ಸೋಂಕು ಬೇಗ ತಗಲ್ಬೋದಾ ಅನ್ನೋ ವಿಷಯ. ಖಂಡಿತವಾಗಿ ಹೃದ್ರೋಗಿಗಳಿಗೆ ಪ್ರತಿರೋಧಕ ಶಕ್ತಿ ಕಡಿಮೆ ಇರುತ್ತೆ. ಹೃದ್ರೋಗಿಗಳು ವಯಸ್ಸಾಗಿರೋದ್ರಿಂದ ಅವರಲ್ಲೂ ಕೂಡ ಪ್ರತಿರೋಧ ಶಕ್ತಿ ಕಡಿಮೆ ಇರುತ್ತೆ. ಆದ್ದರಿಂದ ಕೊರೋನಾ ಸೋಂಕು ಬೇಗ ಹರಡ್ ಬಿಡೋ ಚಾನ್ಸಸ್ ಬೇಗ ಜಾಸ್ತಿ. ಆದ್ದರಿಂದ ಹೃದ್ರೋಗಿಗಳು, ವಯಸ್ಸಾಗಿರೋರು, ಪ್ರತಿಯೊಬ್ಬ ಸಾರ್ವಜನಿಕರು ಈ ಸೋಂಕು ತಗಲ್ದಿದ್ದಂಗೆ ಮುನ್ನೆಚ್ಚರಿಕೆ ವಹಿಸೋದೇ ತುಂಬ ಸೂಕ್ತ. ಈ ಕೊರೋನಾ ಸೋಂಕು ತಗಲ್ಬಾರ್ದು ಅಂದರೆ ನೀವು ಅನುಸರಿಸಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳೇನು ಅಂದರೆ, ಕೆಲವೇ ನಿಮಗೆಲ್ಲ ಗೊತ್ತಿದೆ, ಎಲ್ಲ ಮಾಧ್ಯಮಗಳಲ್ಲೂ ಆಲ್ರೆಡಿ ನಿಮಗೆಲ್ಲ ಬರ್ತಾ ಇದೆ, ನಿಮಗೆಲ್ಲ ಗೊತ್ತಿದೆ. ಅದರಲ್ಲಿ ಮುಖ್ಯವಾದ ಯಾವುದು ಅಂದರೆ, ಮೊದಲನೇದಾಗಿ ಕೈ ಶುಚಿಗೊಳಿಸ್ಕೊಳ್ಳೋದು, ಶುಚಿತ್ವ ಕಾಪಾಡ್ಕೊಳ್ಳುವಂಥದ್ದು, ಕೈನ ಆಗಾಗ್ಗೆ ತೊಳ್ಕೋತಾ ಇರಬೇಕು, ಕಣ್ಣು ಬಾಯಿ ಮೂಗನ್ನು ಮುಟ್ಟಬಾರ್ದು. ಆದಷ್ಟು ಕೂಡ ನಾವು ಯಾವುದೇ ಅಪರಿಚಿತ ವಸ್ತುನ ಮುಟ್ಟಿದಾಗ ಕೈಯನ್ನು ಆದಷ್ಟು ಬೇಗ ಶುಚಿತ್ವಗೊಳಿಸ್ಕೋಬೇಕು. ಮತ್ತು ಅವಶ್ಯಕತೆ ಇಲ್ಲದ ಮನೆಯಿಂದ ಹೊರಗಡೆ ಬರಬಾರ್ದು. ಮನೆಯಿಂದ ಹೊರಗಡೆ ಅಕಸ್ಮಾತ್ ಹೋಗಲೇಬೇಕು ಅನಿವಾರ್ಯತೆ ಇದ್ದರೆ ಮಾಸ್ಕ್ ಹಾಕ್ಕೋಬೇಕು. ಮತ್ತು ಸಾಮಾಜಿಕ ಅಂತರ ಕಾಪಾಡ್ಕೋಬೇಕು, ವ್ಯಕ್ತಿಗಳ ಹತ್ರ ಹೋಗಬಾರ್ದು. ಇವನ್ನ ಎಲ್ಲರೂ ಖಂಡಿತವಾಗೂ ಪಾಲಿಸಬೇಕು. ಇದಲ್ಲದೆ ಈ ಲಾಕ್ಡೌನ್ ಸಮಯದಲ್ಲಿ ಮನೇಲಿರೋದ್ರಿಂದ ಕೆಲವು ಆಹಾರ ಪದ್ಧತಿಗಳು ನೀವು ನೋಡ್ಕೊಳ್ಳೋದು ತುಂಬ ಮುಖ್ಯ. ಅದರಲ್ಲಿ ಮುಖ್ಯವಾಗಿ ನಿಮ್ಮ ಬೊಜ್ಜು ಜಾಸ್ತಿ ಆಗಬಾರ್ದು, ನಿಮ್ಮ ಕೊಲೆಸ್ಟ್ರಾಲ್ ಜಾಸ್ತಿ ಆಗಬಾರ್ದು, ನಿಮ್ಮ ಬಿ ಪಿ ಜಾಸ್ತಿ ಆಗಬಾರ್ದು. ಇದೆಲ್ಲ ಜಾಸ್ತಿ ಆಗಬಾರ್ದು ಅಂದರೆ ನಿಮ್ಮ ಆಹಾರ ಪರಿಕ್ರಮದಲ್ಲಿ ಉಪ್ಪು ಕಡಿಮೆ ತಿನ್ನಬೇಕು, ಎಣ್ಣೆಲಿ ಕರಿದೋದು ಕಡಿಮೆ ತಿನ್ನಬೇಕು, ನಾನ್ ವೆಜ್ ಕಡಿಮೆ ಮಾಡ್ಕೋಬೇಕು, ಆದಷ್ಟು ಯಥೇಚ್ಛವಾಗಿ ತರಕಾರಿ, ಸೊಪ್ಪು, ಹಣ್ಣುಗಳು ಇವನ್ನೆಲ್ಲ ತಿನ್ನಬೇಕು. ಮತ್ತು ಮನೇಲೆ ಸಾಧ್ಯವಾದರೆ ಬಿ ಪಿ, ಶುಗರ್ ಇವೆಲ್ಲವನ್ನು ಕೂಡ ನೋಡ್ಕೋಬೇಕು. ಇದಲ್ಲದೆ ಎಲ್ಲ ಹೃದ್ರೋಗಿಗಳು ಅನುಸರಿಸಬೇಕಾದ ಇನ್ನೂ ಕೆಲವು ನಿಯಮಗಳೇನೆಂದರೆ, ನಿಮ್ಮೆಲ್ಲ ಔಷಧಿಗಳನ್ನು ನಿಖರವಾಗಿ ವೈದ್ಯರು ಹೇಳಿದ ಸಲಹೆ ಪ್ರಕಾರನೇ ತೊಗೋಬೇಕು. ಯಾವುದೇ ಮೆಡಿಸಿನ್ಸ್ನ ನಿಲ್ಲಿಸಬಾರ್ದು. ನಿಮಗೇನೇ ಸಣ್ಣ ಪುಟ್ಟ ತೊಂದರೆಗಳಿದ್ರೆ ಡಾಕ್ಟರ್ಗಳನ್ನು ಫೋನ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡ್ಬೋದು, ಆನ್ಲೈನ್ ಕನ್ಸಲ್ಟೇಷನ್ ಮಾಡ್ಬೋದು. ನಿಮಗೇನಾದರೂ ಆ ಥರ ಸೀರಿಯಸ್ ಪ್ರಾಬ್ಲಮ್ ಇದೆ ಅನ್ನಿಸಿದ್ರೆ ವೈದ್ಯರು 24 ಗಂಟೆ ಹಾಸ್ಪಿಟಲ್ ಸಿಗ್ತಾರೆ. ಆಸ್ಪತ್ರೆಗೆ ಯಾವ ಟೈಮ್ ಬೇಕಾದ್ರೂ ಬರ್ಬೋದು. ನಮ್ಮ ಎಮರ್ಜೆನ್ಸಿ ವಾರ್ಡ್ 24 ಗಂಟೆ ಕೆಲಸ ಮಾಡ್ತಾ ಇದೆ. ಅದ್ರ ಬಗ್ಗೆ ಯಾವುದೇ ರೀತಿ ಆತಂಕ ಬೇಡ. ಎಮರ್ಜೆನ್ಸಿಗೆ ಆಸ್ಪತ್ರೆ ನಿಮ್ಮ ಅನುಕೂಲಕ್ಕಾಗಿ ಯಾವತ್ತೂ ನಿಮಗೋಸ್ಕರ ಓಪನ್ ಆಗಿದೆ. ಆದರೆ ಸಣ್ಣ ಪುಟ್ಟ ತೊಂದರೆಗೆ ಆಸ್ಪತ್ರೆಗೆ ಬರೋದು ಬೇಕಾಗಿಲ್ಲ, ಮನೆಯಿಂದ ಹೊರಗಡೆ ಬರೋದು ಬೇಕಾಗಿಲ್ಲ. ಆದಷ್ಟು ಮನೇಲಿರಿ, ನಿಮ್ಮ ಆಹಾರ ಪರಿಕ್ರಮದ ಬಗ್ಗೆ ಗಮನ ಹರಿಸಿ, ಆದಷ್ಟು ಸ್ವಲ್ಪ ಮನೆಯಲ್ಲಿ ವ್ಯಾಯಾಮ ಮಾಡಿ, ಎಕ್ಸಸೈಸ್ ಮಾಡಿ, ಯೋಗ ಮಾಡಿ, ಮೆಡಿಟೇಷನ್ ಮಾಡಿ, ಔಷಧಿಗಳನ್ನು ಕಾಲಕಾಲಕ್ಕೆ ಕ್ರಮವಾಗಿ ತಗೊಳ್ಳಿ. ಇದು ನಮ್ಮ ಕಳಕಳೆ ಮನವಿ. ನಮಸ್ಕಾರ, ಥ್ಯಾಂಕ್ ಯು.